ದರ್ಶನ್ ಅರೆಸ್ಟ್ ಆದ ಬಳಿಕ ದರ್ಶನ್ ಜೈಲಲ್ಲಿರುವಂತಹ ಸಂದರ್ಭದಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳು ಒಂದೊಂದಾಗಿ ಹೊರಗಡೆ ಬರ್ತಾ ಇರುವಂತದ್ದು ನೀವು ಕೂಡ ನೋಡ್ತಾ ಇದ್ದೀರಾ. ಅದರಲ್ಲಿ ಮತ್ತೊಂದು ಭಾಗವನ್ನ ನೋಡೋಣ. ಆರಂಭದಲ್ಲಿ ಲೈಟ್ ಬಾಯ್ ಆಗಿರ್ಲಿಲ್ವಾ ದರ್ಶನ್ ಅನ್ನುವಂತ ಪ್ರಶ್ನೆ ದರ್ಶನ್ ಸಾಕಷ್ಟು ಕಡೆ ಹೇಳ್ಕೊಂಡಿದ್ದಾರೆ. ಸ್ಯಾಂಡಲ್ವುಡ್ ನಲ್ಲಿ ಅವರ ವೃತ್ತಿ ಜೀವನ ಶುರುವಾಗಿದ್ದು ಲೈಟ್ ಬಾಯ್ ಆಗಿ, ಆದ್ರೆ ಇದನ್ನ ಹೇಳಿದ್ರಲ್ಲ ಲೈಟ್ ಬಾಯ್ ಆಗಿ ನನ್ನ ವೃತ್ತಿ ಜೀವನ ಶುರುವಾಗಿತ್ತು ಅಂತ ಅದು ಸುಳ್ಳು ಹೇಳಿದ್ರ ಅನ್ನುವಂತ ಪ್ರಶ್ನೆ ಎದ್ದು ಹೇಳ್ತಾ ಇದೆ. ಲೈಟ್ ಬಾಯ್ ಆಗಿರ್ಲಿಲ್ಲ ಅಂತ ಪ್ರಕಾಶ್ ರಾಜ್ ಮೇಹು ಅವರು ನಿರ್ದೇಶಕ ಅವರು ಬರ್ಕೊಂಡಿದ್ದಾರೆ. ದರ್ಶನ್ ಬಗ್ಗೆ ನಿರ್ದೇಶಕ ಪ್ರಕಾಶ್ ರಾಜ್ ಮೇಹು ಪೋಸ್ಟ್ ಅನ್ನ ಮಾಡಿದ್ದಾರೆ. ದರ್ಶನ್ ಜೊತೆ ಕೆಲಸ ಮಾಡ್ತಾ ಇದ್ರಂತೆ ಪ್ರಕಾಶ್ ಮೇಹು, ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಆಗಿದ್ರಂತೆ ದರ್ಶನ್ ಅವರು. ಲೈಟ್ ಬಾಯ್ ಅಲ್ಲ, ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಆಗಿದ್ರಂತೆ ದರ್ಶನ್ ಅವರು. ಜಿಮ್ಮಿ ಜಿಪ್ ಇತ್ತಲ್ಲ ಕ್ಯಾಮ್ರಾ, ಅದನ್ನ ಮೊದಲ ಬಾರಿಗೆ ಕರ್ನಾಟಕಕ್ಕೆ ತರಿಸುವಂತ ನಿಟ್ಟಿನಲ್ಲಿ, ಶೂಟಿಂಗ್ ಮಾಡಿಸುವಂತ ನಿಟ್ಟಿನಲ್ಲಿ ಯಾರೋ ಕೇಳ್ತಾರಂತೆ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಕೂಡ ಅದನ್ನ ತರ್ಸ್ಕೊಳ್ಳೋಣ ಅಂತ ಮುಂದಾಗ್ತಾರಂತೆ. ಪುನೀತ್ ರಾಜ್ಕುಮಾರ್ ಅವರ ಆಸೆ ಆಗಿತ್ತಂತೆ ಜಿಮ್ಮಿ ಜಿಪ್ ಅನ್ನ ತರ್ಸ್ಕೊಳ್ಳೋಣ ನಾವು, ಅದರಿಂದ ಶೂಟ್ ಮಾಡೋಣ ಅಂತ. ಅದಕ್ಕೋಸ್ಕರ ಅದರ ಟ್ರೈನಿಂಗಿಗೆ ಕ್ಯಾಮ್ರಾ ಟ್ರೈನಿಂಗ್ಗೋಸ್ಕರ ಕಳಿಸಿದ್ರಂತೆ ದರ್ಶನ್ ಅವ್ರನ್ನ. ದರ್ಶನ್ಗೆ ಕೆಲಸ ಕೊಡುವಂತ ಉದ್ದೇಶ ಪಾರ್ವತಮ್ಮ ಅವರದ್ದಾಗಿತ್ತಂತೆ. ಪಾರ್ವತಮ್ಮ ಉದ್ದೇಶ ತಪ್ಪಾಗಿ ಅರ್ಥೈಸಿಕೊಂಡಿದ್ರಂತೆ ದರ್ಶನ್ ಅವರು. ಇನ್ನು ಅಂತೆ ಕಂತೆ ಇದೆಲ್ಲ. ಪ್ರಕಾಶ್ ರಾಜ್ ಮೇಹು ಅವರು ಪೋಸ್ಟ್ ಅನ್ನ ಮಾಡಿದ್ದಾರೆ, ಪುನೀತ್ಗೆ ಪ್ರತಿಸ್ಪರ್ಧಿ ತಪ್ಪಿಸ್ಲಿಕ್ಕೆ ಕಳಿಸಿದ್ರು ಅಂತ ಹೇಳ್ತಾರೆ. ದರ್ಶನ್ ಪುನೀತ್ ಸ್ಟಾರ್ ನಟರಾಗ್ತಾರೆ ಅಂತ ಗೊತ್ತಿತ್ತ? ಪಾರ್ವತಮ್ಮ ಬಗ್ಗೆ ದರ್ಶನ್ ತಪ್ಪಾಗಿ ಅರ್ಥೈಸಿಕೊಂಡಿದ್ರು ಅಂತ ಪ್ರಕಾಶ್ ರಾಜ್ ಮೇಹು ಅವರು ತಮ್ಮ ಪೋಸ್ಟ್ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ನಿರ್ದೇಶಕರು ಇವರು, ಈ ಹಿಂದೆ ದರ್ಶನ್ ಹೇಳಿದ್ರಲ್ಲ ಅವರು ಅಂದ್ರೆ ಲೈಟ್ ಬಾಯ್ ಆಗಿದ್ರು ಅಂತೆಲ್ಲ, ಅದೆಲ್ಲ ಸುಳ್ಳು ಅಂತ ಪ್ರಕಾಶ್ ರಾಜ್ ಮೇಹು ಅವರು ಪೋಸ್ಟ್ ಮಾಡಿದ್ದಾರೆ. ಇಷ್ಟು ದಿನ ಸುಮ್ಮನಿದ್ದು ಇವಾಗ ಯಾಕೆ ಪೋಸ್ಟ್ ಮಾಡಿದ್ರು ಅನ್ನುವಂತ ಪ್ರಶ್ನೆನೂ ಕೂಡ ಸಹಜವಾಗಿ ಉತ್ಕೊಳ್ಳುತ್ತೆ. ಬಿಕಾಸ್ ಆ ಒಂದು ವಿವಾದ ಆಗಿ, ಆ ಒಂದು ಚರ್ಚೆ ಶುರುವಾಗಿ ಸಾಕಷ್ಟು ವರ್ಷಗಳೇ ಆಗಿತ್ತು. ಆದರೆ ಇವಾಗ ದರ್ಶನ್ ಅರೆಸ್ಟ್ ಆಗಿ ಜೈಲಲ್ಲಿರುವಂತ ಸಂದರ್ಭದಲ್ಲಿ ಪ್ರಕಾಶ್ ರಾಜ್ ಮೇಹು ಅವರ ಒಂದು ಈ ಪೋಸ್ಟು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂಥ ಪೋಸ್ಟ್ ಸಹಜವಾಗಿ ಚರ್ಚೆಯನ್ನು ಹುಟ್ಟಾಕಿದೆ. ಅದು ನೋಡಬೇಕು ಪ್ರಕಾಶ್ ರಾಜ್ ಅವರು ಈ ಒಂದು ಪೋಸ್ಟನ್ನು ಇವಾಗ ಯಾಕೆ ಹಾಕಿದ್ರು. ಅದು ವಿವಾದದ ಸಂದರ್ಭ, ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥ ಸಂದರ್ಭ, ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಆರೋಪಿಯಾಗಿದ್ದಾರೆ, ಈ ಸಂದರ್ಭದಲ್ಲಿ ಈ ಒಂದು ಪೋಸ್ಟ್ ಯಾವ ಕಾರಣಕ್ಕೋಸ್ಕರ ಹಾಕಲಾಗಿತ್ತು, ಉದ್ದೇಶ ಏನು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ನಾವು ಆ್ಯಕ್ಚುಲಿ ಅವರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ವಿ, ಪ್ರಕಾಶ್ ರಾಜ್ ಮೇಹು ಅವರನ್ನು, ನಿರ್ದೇಶಕರು ಅವರು ಯಾವ ಕಾರಣಕ್ಕೋಸ್ಕರ ಈ ಸಂದರ್ಭದಲ್ಲಿ ಅವರು ಈ ಪೋಸ್ಟನ್ನು ಹಾಕಿದ್ರು, ಅವತ್ತು ನಡೆದಿದ್ದಾದರೂ ಏನು, ಹಾಗಾದರೆ ದರ್ಶನ್ ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಿದ್ದಂಥದ್ದ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಯಾವ ಕಾರಣಕ್ಕೋಸ್ಕರ ದರ್ಶನ್ ಅವರನ್ನು ಹಾಗಾದರೆ ಜಿಮ್ಮಿ ಜಿಪ್ ಹ್ಯಾಂಡ್ಲ್ ಮಾಡುವಂಥ ನಿಟ್ಟಿನಲ್ಲಿ ಅದರ ಟ್ರೈನಿಂಗನ್ನು ಪಡ್ಕೊಡೋದಕ್ಕೆ ಯಾವಾಗ ಕಳಿಸಿದ್ರು, ಆ ಸಂದರ್ಭದಲ್ಲಿ ದರ್ಶನ್ ಅವರು ಏನಾದರೂ ಬೇಸರವನ್ನು ವ್ಯಕ್ತಪಡಿಸಿದ್ರ ಅನ್ನುವಂಥದ್ರ ಬಗ್ಗೆ ಅವರನ್ನ ಮಾತನಾಡ್ಸೋಣ ಅಂತ ಅವ್ರಿಗೆ ಕರೆಯನ್ನು ಮಾಡ್ತಾ ಇದ್ದೀವಿ. ಕನೆಕ್ಟ್ ಆಗಿಲ್ಲ. ಪ್ರಕಾಶ್ ರಾಜ್ ಮೇಹೋ ಅವರಿಂದನೇ ಸ್ಪಷ್ಟನೆಯನ್ನು ಪಡ್ಕೊಳ್ಳೋಣ ಅಂತ ಅವರು ಹಾಕಿರುವಂಥ ಪೋಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಿಕಾಸ್ ಇದು ಒಬ್ಬ ವ್ಯಕ್ತಿ ಹಳ್ಳಕ್ಕೆ ಬಿದ್ದಾಗ ಹಾಳಿಗೊಂದೇಟು ಅನ್ನುವ ರೀತಿಯಲ್ಲಿ ಆಗೋದು ಬೇಡ ಅನ್ನುವಂಥ ಉದ್ದೇಶನೂ ಕೂಡ ಇದೆ ನಮ್ದು. ಅದಕ್ಕೆ ಪ್ರಕಾಶ್ ರಾಜ್ ಮೇಹೋ ಅವರು ದರ್ಶನ್ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಹಾಕಿದ್ರು, ಅವರು ಲೈಟ್ ಬಾಯ್ ಅಂತ ಹೇಳ್ಕೊಂಡಿದ್ರಲ್ಲ ಅದು ಸುಳ್ಳು, ಅವರು ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದಂಥವ್ರು ಅಂತ ಅವರೇ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್ ರಾಜ್ ಮೇಹೋರು, ನಿರ್ದೇಶಕರು, ನಮಸ್ಕಾರ ಸರ್. ನಮಸ್ಕಾರ ಸರ್. ಆಲ್ಮೋಸ್ಟ್ ತುಂಬಾ ವರ್ಷಗಳೇ ಆಗೋಯ್ತು ದರ್ಶನ್ ಚಿತ್ರರಂಗಕ್ಕೆ ಬಂದು, ಮೊನ್ನೆ ಮೊನ್ನೆ ಅಷ್ಟೇ 25 ವರ್ಷ ಪೂರೈಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಅರೆಸ್ಟ್ ಆಗಿದ್ದಾರೆ, ಜೈಲಿಗೆ ಹೋಗಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಈ ಪೋಸ್ಟ್ ಅನ್ನ ಹಾಕಿದ್ರಿ ಅಂತ? ಸರ್ ಅದು ಇವತ್ತು ಇದು ಕ್ಲೈಮ್ಯಾಕ್ ಬಂದಂಗಿದೆ ಘಟನೆ. ಓಕೆ. ಆದ್ರೆ ನನ್ನ ಉದ್ದೇಶ ಏನಪ್ಪಾ ಅಂದ್ರೆ, ಒಬ್ಬ ವ್ಯಕ್ತಿ ಹೇಗೆ ಜಗತ್ತನ್ನ ಗ್ರಹಿಸ್ತಾನೆ, ಈ ಸಣ್ಣ ಸಣ್ಣ ವಿಷಯಗಳಲ್ಲಿ ಕೂಡ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ಅಂದ್ರೆ, ಅವ್ರಿಗೆ ಮೊದಲಿನಿಂದಲೂ ಇವಾಗ ಪಾರ್ವತಮ್ಮನವ್ರ ಉದ್ದೇಶ ಏನಾಗಿತ್ತು ಅಂದ್ರೆ, ಹಲೋ ಹೇಳಿ ಹೇಳಿ ಕೇಳಿಸ್ತಾ ಇದೆ. ಪಾರ್ವತಮ್ಮನವ್ರ ಉದ್ದೇಶ ಏನಾಗಿತ್ತು ಅಂದ್ರೆ, ಇವರು ಶ್ರೀಗುದಿ ಶ್ರೀನಿವಾಸ್ ಅವ್ರ ಮಗ, ಇವ್ರಿಗೆ ಒಂದು ಉದ್ಯೋಗ ಆಗ್ಬೇಕು. ಆಮೇಲೆ ಜನ್ಮದ ಜೋಡಿ ಸಿನಿಮಾದಲ್ಲಿ ಅವರು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಸೊ ಅವ್ರಿಗೊಂದು ಉದ್ಯೋಗ ಆಗಲಿ ಅನ್ನ ಕಾರಣಕ್ಕೆ ಜಿಮ್ಮಿ ಜಿಪ್ ಅದ ಸಂಬಂಧಪಟ್ಟಾಗಿ ಒಂದು ಟ್ರೈನಿಂಗ್ ಇರುತ್ತೆ ಬಾಂಬೆನಲ್ಲಿ, ಅದನ್ನ ಮಾಡ್ಕೊಂಡು ಬಂದು ನೀನೇ ಹ್ಯಾಂಡಲ್ ಮಾಡು ಅಂತ ಹೇಳಿದ್ರು.
ಇವ್ರು ಅದನ್ನ ಒಪ್ಲಿಲ್ಲ, ಓಕೆ ನೋ ಪ್ರಾಬ್ಲಮ್. ಯಾಕಂದ್ರೆ ಅವ್ರಿಗೆ ಏನೋ ಆರ್ಟಿಸ್ಟ್ ಆಗ್ಬೇಕು ಅಂತಿತ್ತ, ಏನೋ ಅದನ್ನೇನೋ ಅವ್ರು ಹೇಳಿಲ್ಲ, ಬಟ್ ನಾನು ಕೆಲಸ ಮಾಡಲ್ಲ ಅಂತ ಅವ್ರವ್ರ ಇಷ್ಟ, ಒಪ್ಲಿಲ್ಲ, ಅದೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಅದಾಗಿ ಇವರು ಹೀರೋ ಆಗಿ ಸ್ಟಾರ್ ಆಗಿ ಎಲ್ಲ ಆದ್ಮೇಲೆ ಪಾರ್ವತಮ್ಮನವರು ನಮ್ಮ ಮಗನ್ಗೆ ಪ್ರತಿಸ್ಪರ್ಧಿ ಆಗ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ನನ್ನ ಈ ರೀತಿ ಕೆಲ್ಸಕ್ಕೆ ಹಚ್ಚಿದ್ರು. ನಾನು ಅದನ್ನ ಅದರಿಂದ ತಪ್ಪಿಸ್ಕೊಂಡೆ ಅಂತ ಹೇಳ್ಕೊಟ್ಟಿದ್ದಾರೆ. ಯಾವ ಯಾವಾಗ ಹೇಳ್ಕೊಂಡಿದ್ರು? ಅಲ್ಲಿ ತುಂಬಾ ಸ್ನೇಹಿತ ವರ್ಗದಲ್ಲಿ ಹೇಳ್ಕೊಂಡಿರೋದು ಗೊತ್ತು ನನಗೆ, ನಾವು ಕೇಳಿರಲಿಲ್ಲ. ಅದಕ್ಕೆ ನಾನ್ ಏನಪ್ಪಾ ಅಂತ ಹೇಳಿದ್ರೆ, ಅಂದ್ರೆ ಒಂದ್ ಒಳ್ಳೆ ಉದ್ದೇಶಕ್ಕೆ ಪಾರ್ವತಮ್ಮನವ್ರು ಹೇಳಿರೋದನ್ನ ಇವರು ಗ್ರಹಿಸಿದ ರೀತಿ ಉಲ್ಟ ಆಗಿತ್ತು. ಸೊ ಹಾಗಾಗಿ ಇವರು ಪ್ರತಿಯೊಂದನ್ನು ಕೂಡ ಅಂದ್ರೆ ಯಾವುದೇ ಒಂದು ಘಟನೆ ನಡೆದ್ರೆ ಅದನ್ನ ನಾವ್ ಹೇಗ್ ನೋಡ್ತೀವಿ ಅನ್ನೋದ್ರ ಮೇಲೆ ಅದು ಕಾಣ್ತದ. ಸೊ ಪ್ರತಿಯೊಂದರಲ್ಲೂ ಒಳ್ಳೆಯದನ್ನೇ ನೋಡೋದು ಒಂದು ಗುಣ, ಆದ್ರೆ ಪ್ರತಿಯೊಂದರಲ್ಲೂ ಕೊಂಕು ಹುಡ್ಕೋದು ತಪ್ಪನ್ನ ಹುಡ್ಕೋದು ಇನ್ನೊಂದು ಗುಣ. ಸೊ ಹಾಗಾಗಿ ಇವರು ಪಾರ್ವತಮ್ಮನವರ ಒಳ್ಳೆ ಉದ್ದೇಶನ ಅರ್ಥ ಮಾಡ್ಕೊಳ್ಳದೆ ಅದನ್ನು ಕೂಡ ನೆಗೆಟಿವ್ ಆಗಿ ತಿಳ್ಕೊಂಡಿದ್ರು. ಹಾಗೆ ಪ್ರತಿಯೊಂದು ವಿಷಯದಲ್ಲಿ ಇವರು ಎಲ್ಲ ನೆಗೆಟಿವ್ 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 ಅಂತ ಯೋಚನೆ ಮಾಡಿ 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 ಈ ಮಟ್ಟಕ್ಕೆ ಬಂದ್ರ ಅಂತ ಒಂದು ಪ್ರಶ್ನೆ ನನ್ನಲ್ಲಿ ಹುಡ್ತು. ಅದಕ್ಕೋಸ್ಕರ ಈಗ ಹಾಕಿದ್ನ ಅಭಿಪ್ರಾಯ ಇನ್ನ ಇದು ಈ ಕಾರ್ಡ್ ಘಟನೆಗೂ ಏನು ಸಂಬಂಧ ಇಲ್ಲ. ನಿಮ್ ಜೊತೆ ಎಷ್ಟು ವರ್ಷ ವರ್ಕ್ ಮಾಡಿದ್ರು ಸರ್ ಪ್ರಕಾಶ್ ಸರ್? ನಿಮ್ ಜೊತೆ ಎಷ್ಟು ವರ್ಷ ವರ್ಕ್ ಮಾಡಿದ್ರು ದರ್ಶನ್ ಅವರು? ಎಷ್ಟು ಮೂವಿನಲ್ಲಿ ವರ್ಕ್ ಮಾಡಿದ್ರು? ಅವಾಗ ಹೇಗಿದ್ರು ದರ್ಶನ್ ನಿಮ್ ಜೊತೆ ಎಲ್ಲ ಇದ್ದಂತ ಸಂದರ್ಭದಲ್ಲಿ? ನಾವು ಸಿನಿಮಾದಲ್ಲಿ ಕೆಲಸ ಮಾಡಿರೋದು ಜನ್ಮದ ಜೋಡಿ ಮಾತ್ರ. ಅದಾದ್ಮೇಲೆ ಅರಸು ಅನ್ನೋ ಸಿನಿಮಾದಲ್ಲಿ ಅವ್ರ ಪಾತ್ರ ಮಾಡಿದ್ರು, ಒಂದು ದಿನ ಆಕ್ಟ್ ಮಾಡಿದ್ರು. ಸೊ ತುಂಬಾ ಚೆನ್ನಾಗಿ ನಡ್ಕೊಂಡ್ರು. ನಾನು ಎಲ್ಲಾದ್ರೂ ಸಿಕ್ಕಿದ್ರು ಹೇಗಿದ್ರು ಮಾಡ್ಬೇಕಾದ್ರೆ ಆಲ್ರೆಡಿ ದರ್ಶನ್ ಅವರು ಕೂಡ ಒಂದ್ ದೊಡ್ಡ ಸ್ಟಾರ್ ಆಗ್ಬಿಟ್ಟಿದ್ರು ಆಲ್ರೆಡಿ. ದೊಡ್ಡ ಸ್ಟಾರ್. ನಾನು ಅದ್ರ ಬಗ್ಗೆ ಎಲ್ಲೂ ಅವ್ರ ಅಂದ್ರೆ ಅವ್ರ ಬಿಹೇವಿಯರ್ ಬಗ್ಗೆ ನನ್ಗೆ ಎಲ್ಲಾರ ಜೊತೆ ತುಂಬಾ ಚೆನ್ನಾಗಿ ನಡ್ಕೋತಿದ್ರು. ಅದ್ರ ಬಗ್ಗೆ ನಾನು ನಿನ್ನ ಹೇಳ್ತಿಲ್ಲ, ನನ್ನ ಬಗ್ಗೆನೂ ಕೂಡ ಪ್ರೀತಿಯಿಂದ ಮಾತಾಡ್ಸೋರು. ಆದ್ರೆ ಪಾಪ ಅವ್ರು ಈ ಮಟ್ಟದ ದುರಂತ ಒಂದು ಲೆವೆಲ್ಗೆ ಹೋಗ್ಬೇಕಾದ್ರೆ ಹೇಗೆ ಅವರು ಅಷ್ಟು ತಂದಿಂದ ಈ ತರ ಬದಲಾದ್ರು ಅನ್ನೋದು ನನಗೂ ಕುತೂಹಲ. ಆದ್ರೆ ಅವ್ರು ಅದಕ್ಕೇನಂದ್ರೆ ಅದಕ್ಕೆ ಅವ್ರು ಯೋಚನೆ ಮಾಡ್ತಿದ್ ರೀತಿನೇ ಸ್ವಲ್ಪ ನೆಗೆಟಿವ್ ಆಗಿತ್ತೇನೋ, ಮೊದ್ಲಿನಿಂದ ಆ ತರದ ಒಂದು ಒಳಗಡೆ ಅದೊಂದು ಭಾವನೆ ಇತ್ತೇನೋ ಅನ್ನೋ ಕಾರಣಕ್ಕೆ ನಾನು ಈ ಪೋಸ್ಟ್ ಹಾಕಿರೋದು ಅಷ್ಟೇ. ಓಕೆ, ಈ ಪೋಸ್ಟ್ ಇವಾಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆಕ್ಚುಲಿ. ಯಾಕೆಂದ್ರೆ ಇಷ್ಟು ವರ್ಷಗಳ ಕಾಲ ಸುಮ್ಮನಿದ್ದು ಪ್ರಕಾಶ್ ರಾಜ್ ಅವರು ಇವಾಗ ಈ ರೀತಿಯಾಗಿ ಪೋಸ್ಟ್ ಹಾಕ್ಬಿಟ್ರಲ್ಲ, ಯಾಕೆಂದ್ರೆ ದರ್ಶನ್ ಅವರು ಯಾವತ್ತು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಅನ್ನುವಂಥದ್ದನ್ನ ಬಹಿರಂಗವಾಗಿ ಎಲ್ಲೂ ಕೂಡ ವ್ಯಕ್ತಪಡಿಸಿರ್ಲಿಲ್ಲ. ನಾವು ಈವನ್ ವೀಕೆಂಡ್ ವಿತ್ ರಮೇಶು ಎಲ್ಲ ನೋಡಿದಂಥ ಸಂದರ್ಭದಲ್ಲಿ ಅವ್ರು ಲೈಟ್ ಬಾಯಿಂದ ಶುರು ಮಾಡಿದ್ದನ್ನು ಹೇಳ್ಕೊಂಡಿದ್ದಾರೆ. ಆ್ಯಕ್ಚುಲಿ ಯಾವ ರೀತಿಯಾಗಿ ಕಷ್ಟಪಟ್ಟು ಮೇಲ್ ಬಂದೆ ಅಂತ. ಇವನ್ ಎಲ್ರಿಗೂ ಕೂಡ ಅದ್ರ ಬಗ್ಗೆ ಹೆಮ್ಮೆ ಇತ್ತು ನೋಡಿ, ಇಷ್ಟೊಂದು ಕಷ್ಟಪಟ್ಕೊಂಡು ಮೇಲ್ ಬಂದು ಈ ರೀತಿಯಾಗಿ ಹಾಳು ಮಾಡ್ಕೊಂಡ್ಬಿಟ್ರಲ್ಲ ಅನ್ನುವಂಥದ್ರ ಬಗ್ಗೆ ಒಂದ್ ಕಡೆ ಬೇಸರನೂ ಕೂಡ ಇರುವಂಥದ್ದು ದರ್ಶನ್ ಅವರ ವಿಚಾರದಲ್ಲಿ. ಅಲ್ಲ, ನಮಗೂ ಅದೇ ಇದೆ ಪಾಪ, ಅವ್ರು ಕಷ್ಟಪಟ್ಟೆ ಆ ಸ್ಥಾನಮಾನಕ್ಕೆ ಬರ್ಬೇಕು ಅಂದ್ರೆ ಶ್ರಮ ಇಲ್ಲದೆ ಸಾಧ್ಯನೇ ಇಲ್ಲ. ಸೊ ನಮಗೂ ಅದ್ರ ಬಗ್ಗೆನೆ ಬೇಜಾರು. ಯಾಕೆಂದ್ರೆ ನಮ್ಗೇನು ಅವರಿಂದ ಸಹಾಯನೂ ಆಗಿಲ್ಲ ಅಥವಾ ನಮ್ಗೆ ಅವರಿಂದ ತೊಂದರೆನೂ ಆಗಿಲ್ಲ ದರ್ಶನ್ ಅವರಿಂದ. ಸೊ ನನಗೇನಂದ್ರೆ ಒಬ್ಬ ವ್ಯಕ್ತಿನ ಅನಲೈಸ್ ಮಾಡೋದು ಹೇಗೆ, ಒಬ್ಬ ಒಂದು ವ್ಯಕ್ತಿತ್ವನ ಬೆಳೆಸ್ಕೊಳ್ಳೋದು ಹೇಗೆ, ಎಲ್ಲಿ ಸಮಸ್ಯೆ ಆಯ್ತು, ಎಲ್ಲಿ ಅವರು ತಪ್ಪಿದ್ರು ಅನ್ನೋದಕ್ಕೆ ಒಂದು ಒಂದು ಯೋಜನಾ ಲಹರಿ ಅವ್ರದ್ದು ಈ ರೀತಿ ಇತ್ತು ಮೊದ್ಲಿನಿಂದ ಅನ್ನೋದನ್ನ ಹೇಳೋದಕ್ಕೋಸ್ಕರ ಹಾಕಿದ್ದೀನಿ ಬಿಟ್ರೆ ನನ್ಗೆ ಅವ್ರ ಬಗ್ಗೆ ಏನು ಆಕ್ಷೇಪಣೆ ಇಲ್ಲ. ಅಲ್ಲ, ಕೆಲವರು ಯಾರು ಕಿವಿ ತುಂಬಿರುವಂತ ಸಾಧ್ಯತೆ ಕೂಡ ಇರುತ್ತೆ ಅಲ್ವಾ ಈ ರೀತಿಯಾಗಿ ಯೋಚನೆ ಮಾಡುವಂತ? ಇರ್ಬೋದು ಅವರು. ಆಕ್ಚುಲಿ ಯಾವತ್ತು ಒಬ್ಬ ವ್ಯಕ್ತಿ ಅವರ ಸುತ್ತಮುತ್ತ ಎಂಥ ಜನಗಳು ಇಟ್ಕೊಂಡಿದ್ದಾನೆ ಅನ್ನೋದ್ರ ಮೇಲೆ ಅವನ ವ್ಯಕ್ತಿತ್ವ ಏನು ಅಂತ ರೂಪುಗೊಳ್ಳೋದು. ಸೊ ಅದು ಸಮಸ್ಯೆ ಆಗಿರ್ಬೋದು. ಬಟ್ ಆದ್ರೆ ನಮ್ದೇನಪ್ಪಾ ಅಂದ್ರೆ ಈ ಮಟ್ಟಕ್ಕೆ ಹೋಗ್ಬಾರ್ದಾಗಿತ್ತು, ಇಷ್ಟು ದೊಡ್ಡ ಸ್ಟಾರು, ಇಷ್ಟೊಂದು ಅಭಿಮಾನಿಗಳು ಇರುವಂತ ಒಬ್ಬ ವ್ಯಕ್ತಿ ಈ ರೀತಿ ತನ್ನ ಬದುಕನ್ನ ಒಂದು ನೆಗೆಟಿವ್ ವೇ ನಲ್ಲಿ ಹೋಗಿ ಈ ತರ ಎಲ್ಲ ಮಾಡಬಾರ್ದಿತ್ತು ಅಂತ ಅಷ್ಟೇ ನಮ್ಮ ಕಳಕಳಿ. ಇಲ್ಲಿ ನಾವು ಆಕ್ಚುಲಿ ಈ ಒಂದು ಪೋಸ್ಟ್ ಬಂದಂತ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲೂ ಚರ್ಚೆ ಆಗ್ತಾ ಇತ್ತಲ್ಲ, ಯಾಕೆ ಈ ರೀತಿಯ ಹಾಕ್ಬಿಟ್ರು ಪ್ರಕಾಶ್ ರಾಜ್ ಅವರು, ಅಂಥದ್ದೇನು ವಿವಾದಗಳು ಇರಲಿಲ್ವಲ್ಲ? ಯಾಕೆಂದ್ರೆ ಅರೆಸ್ಟ್ ಆಗಿರುವಂಥ ಸಂದರ್ಭದಲ್ಲಿ ಆಳಿಗೊಂದು ಏಟಿನ ರೀತಿಯಲ್ಲಿ ಎಲ್ಲರೂ ಕೂಡ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಈ ರೀತಿಯಾಗಿ ಬೈದಿದ್ರು ದರ್ಶನ್ ಹಂಗ್ ಸರಿ ಇರಲಿಲ್ಲ ಹಿಂಗ್ ಸರಿ ಇರಲಿಲ್ಲ ಅಂತ ಇವಾಗ ಹೇಳ್ತಾ ಇದ್ದಾರಲ್ಲ, ಮುಂಚೆ ಯಾಕೆ ಹೇಳಿರಲಿಲ್ಲ ಈ ವಿಚಾರಗಳನ್ನ ಅನ್ನುವಂಥದ್ದನ್ನ ಕೂಡ ಮಾತನಾಡ್ತಿದ್ದೆ. ನಿಮ್ಗೂ ಕೂಡ ಗೊತ್ತಿರ್ಬೋದು ಅನ್ಕೊಂತೀನಿ ನಾನು. ಹೌದು. ಅಲ್ಲ, ಈಗಲೂ ನಾನು ಅವ್ರ ಹಂಗ್ ಮಾತಾಡೋದ್ರು ಹಿಂಗ್ ಮಾತಾಡೋದು ಬೈದ್ರು ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಅವ್ರನ್ನ ಜಾಸ್ತಿ ಕೆಲಸ ಮಾಡಿಲ್ಲ. ನಾನು ಚಿಕ್ಕದಾಗ ನನ್ನ ಜೊತೆ ಪ್ರೀತಿಯಿಂದನೇ ಮಾತಾಡ್ತಿದ್ರು.
ಓಕೆ ಓಕೆ, ಈ ವಿಚಾರ ಪ್ರಕಾಶ್ ರಾಜ್ ಅವರೇ, ದರ್ಶನ್ ಅವರು ಬೇರೆಯವ್ರ ಹತ್ರ ಮಾತನಾಡಿದ್ದಂತ ವಿಚಾರ ಇತ್ತಲ್ಲ, ಈ ರೀತಿಯಾಗಿ ಎಲ್ಲೋ ಒಂದ್ ಕಡೆ ಬೆಳೆದು ಬಿಡ್ತಾರೆ, ಪುನೀತ್ ರಾಜ್ಕುಮಾರ್ಗಿನ ದೊಡ್ಡ ಮಟ್ಟದಲ್ಲಿ ಹೋಗ್ಬಿಡ್ತಾರೆ ಅನ್ನುವಂತ ಕಾರಣಕ್ಕೋಸ್ಕರ ಅಲ್ಲಿ ಕಳ್ಸಕ್ಕೆ ಮುಂದಾಗಿದ್ರು ಅಂತ ಬೇರೆಯವ್ರ ಜೊತೆ ಮಾತನಾಡಿದ್ರು ಅನ್ನುವಂತ ವಿಚಾರ ಇದೆಯಲ್ಲ, ಇದೇನಾದ್ರೂ ರಾಜ್ಕುಮಾರ್ ಫ್ಯಾಮಿಲಿಯ ಕಿವಿಗ್ ಬಿದ್ದಿತ್ತ, ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಕಿವಿಗ್ ಬಿದ್ದಿತ್ತ, ಅದ್ ಗೊತ್ತಿದೆಯಾ ನಿಮಗೆ? ಬಹುಶಃ ಇಲ್ಲ ಅನ್ಸುತ್ತೆ, ಯಾಕಂದ್ರೆ ನಮಗ್ ಗೊತ್ತಿದ್ರು ಕೂಡ ನಾನ್ ಅಂತದ್ನೆಲ್ಲ ಅವ್ರ ಹಿಂಗಂದ್ರು ಇವ್ರು ಆತರ ಎಲ್ಲೂ ಹೇಳಕ್ ಹೋಗಲ್ಲ. ನೀವ್ ಹೇಳಿದ್ರಿ ಅಂತಲ್ಲ, ಬೇರೆಯವ್ರು ಯಾರಾದ್ರೂ ಹೇಳಿದ್ದಂತ ವಿಚಾರ ಅವ್ರ ಕಿವಿಗ್ ಬಿದ್ದಿತ್ತ ಅಂತ ನನಗ್ ಗೊತ್ತಿದಾಗಿಲ್ಲ. ಇಲ್ಲ, ಆ ರೀತಿಯಾಗಿ ಅವರು ಮಾತನಾಡ್ತಿದ್ದಂತ ವಿಚಾರಗಳು ರಾಜ್ಕುಮಾರ್ ಫ್ಯಾಮಿಲಿ ಅವ್ರಿಗೆ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ನನಗ್ ಗೊತ್ತಿದ್ದ ಹಾಗಿಲ್ಲ, ಬೇರೆ ಕಡೆಯಿಂದ ಬಂದು ಗೊತ್ತಿದ್ರೆ ನನಗ್ ಗೊತ್ತಿಲ್ಲ, ನನಗ್ ಗೊತ್ತಿದ್ದ ಹಾಗಿಲ್ಲ. ಈಗ ಹಾಗಾದ್ರೆ ಈ ರೀತಿಯಾಗಿ ಚರ್ಚೆಗಳು ನಡೀತಾ ಇತ್ತು ಅಂತ ಇವಾಗ ಗೊತ್ತಾಗ್ತಾ ಇದೆ ನೀವ್ ಹೇಳ್ತಾ ಇರುವಂತ ಪ್ರಕಾರ, ಎಲ್ರಿಗೂ ಅಷ್ಟೇ. ಇವನ್ ಈಗ ಯಾರಾದ್ರೂ ರಾಜ್ಕುಮಾರ್ ಫ್ಯಾಮಿಲಿ ಅವರು ಕೂಡ ನೋಡ್ತಾ ಇದ್ರೆ ಹಿಂಗ್ ಆಗಿತ್ತ, ಹಿಂಗ್ ಮಾತನಾಡಿದ್ರ ದರ್ಶನ್ ಅವರು ಅಂತ ಅವ್ರು ಅನ್ಕೊಳ್ತಾ ಇರ್ತಾರೇನೋ, ಗೊತ್ತಾಗ್ಬೋದು. ಏನೋ ಗೊತ್ತಾಗ್ತಿದೆ, ಅದು ಗೊತ್ತಾಗ್ತಿದೆ, ಇದು ಗೊತ್ತಾಗ್ತಿದೆ. ಓಕೆ, ಧನ್ಯವಾದ ಪ್ರಕಾಶ್ ರಾಜ್ ಅವರೇ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕೆ. ನಟ ದರ್ಶನ್ ಬಂಧನದ ಬಗ್ಗೆ ನಿರ್ಮಾಪಕ ಉಮಾಪತಿ ಟಾಂಗ್ ಕೊಟ್ಟಿದ್ದಾರೆ. ಇನ್ಸ್ಟಾದಲ್ಲಿ ತಾಳ್ಮೆ ಕೆಲವೊಮ್ಮೆ ಶಕ್ತಿ ಅಂತ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ತಗಡು ಯಾರು ಗೊತ್ತಾಯ್ತಾ ಅಂತ ಕೂಡ ಪರೋಕ್ಷವಾಗಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಕೆಲವರು ಹೇಳ್ದೆ ನಾನು ಅವಾಗ್ಲೇನು ಕೂಡ, ಕಾಯ್ತಾ ಇದ್ರು ಅನ್ಸುತ್ತೆ ದರ್ಶನ್ ಅವ್ರಿಗೆ ಈ ರೀತಿಯಾಗಿ ಏನಾದ್ರೂ ಒಂದು ಆಗ್ಲಿ, ಆ ದರ್ಪ ದೌಲತ್ತು ಎಲ್ಲ ಮಣ್ಪಾಲಾಗ್ಬೇಕು, ಅವಾಗ್ಲೇ ಗೊತ್ತಾಗುತ್ತೆ, ಬುದ್ಧಿ ಬರುತ್ತೆ ಅಂತ ಅನ್ಕೊಳ್ತಾ ಇದ್ರು ಅಂತ ಕಾಣಿಸುತ್ತೆ ಅಂತ ಲಿಸ್ಟ್ನಲ್ಲಿದ್ದಾರ ಉಮಾಪತಿ ಶ್ರೀನಿವಾಸ್ ಅವರು, ಗೊತ್ತಿಲ್ಲ. ಅವ್ರ ಪೋಸ್ಟ್ ಅನ್ನ ನೋಡ್ತಾ ಇದ್ರೆ ಆ ರೀತಿಯಾದಂತ ಅನುಮಾನ ಬರುತ್ತೆ. ಉಮಾಪತಿ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಮಿಮ್ಸ್ ವೈರಲ್ ಆಗ್ತಾ ಇದಾವೆ. ಈ ಮಿಮ್ಸ್ಗಳನ್ನ ತಮ್ಮ ಇನ್ಸ್ಟಾದಲ್ಲಿ ಹಾಕೊಂಡು ಟಾಂಗ್ ಕೊಟ್ಟಿದ್ದಾರೆ ಉಮಾಪತಿ. ಯಾರಿಗೆ ಟಾಂಗ್ ಕೊಡ್ತೀರಾ ಈಗ, ದರ್ಶನ್ ಅವರಲ್ಲೇ ಅರೆಸ್ಟ್ ಆಗಿ ಜೈಲಲ್ಲಿ ಕೂತಿದ್ದಾರೆ. ರಾಬರ್ಟ್ ಚಿತ್ರದ ಪ್ರೊಡ್ಯೂಸರ್ ಆಗಿದ್ರು ಉಮಾಪತಿ. ಕಾಟೇರ ಚಿತ್ರದ ಟೈಟಲ್ ವಿಚಾರವಾಗಿ ದರ್ಶನ್ ಮತ್ತು ಉಮಾಪತಿ ನಡುವೆ ಟಾಕ್ ವಾರ್ ಕೂಡ ನಡೆದಿತ್ತು. ಉಮಾಪತಿಯನ್ನ ತಗಡೆ ಅಂತ ಕರೆದಿದ್ರು ದರ್ಶನ್. ಯಾಕೋ ಹೋಗಿ ಬಂದು ನನ್ನ ಹತ್ರನೇ ಗುಮ್ಮಿಸ್ಕೊಳ್ತೀಯಾ ಅಂತಲೂ ಕೂಡ ಹೇಳಿದ್ರು. ಈ ಆರೋಪಗಳಿಗೆ ಉಮಾಪತಿ ಈಗ ಟಾಂಗ್ ಕೊಟ್ಟಿದ್ದಾರೆ, ಹಿಂದೆನೂ ಕೂಡ ಕೊಟ್ಟಿದ್ರು, ಮತ್ತೊಮ್ಮೆ ಅದನ್ನು ಮುಂದುವರೆಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.